ಗ್ರಾಮೀಣ ಭಾಗದ ಜನರು ಆಯುರ್ವೇದ ಮತ್ತು ಯೋಗದ ಮೂಲಕ ಹೇಗೆ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎನ್ನುವ ಕುರಿತು ಆಯುಷ್ ಕೇಂದ್ರಗಳ ಮೂಲಕ ಕೊಪ್ಪಳ ಜಿಲ್ಲೆಯಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಈ ಕುರಿತು ಒಂದು ವರದಿ. ಕೊಪ್ಪಳ ಜಿಲ್ಲೆಯ ಕಾಮನೂರು ಗ್ರಾಮದ ಸರ್ಕಾರಿ ಆಯುರ್ವೇದ ಮತ್ತು ಆಯುಷ್ ಕೇಂದ್ರದಲ್ಲಿ ಪಾರಂಪರಿಕ ಪದ್ಧತಿಗಳ ಮೂಲಕ ಜನರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಮತ್ತು ಸ್ವಾಸ್ಥ್ಯ ಕಾಪಾಡಿಕೊಳ್ಳುವ ಕುರಿತು ಯೋಗ ತರಬೇತಿ ನೀಡಲಾಗುತ್ತಿದೆ. ಜೊತೆಗೆ ಆರೋಗ್ಯದ ಬಗ್ಗೆಯೂ ಕಾಳಜಿ ಮೂಡಿಸಲಾಗುತ್ತಿದೆ. ಕಾಮನೂರು ಗ್ರಾಮದಲ್ಲಿರುವ ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲಿ ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ನೀಡಲಾಗುತ್ತಿದೆ. ಇಲ್ಲಿನ ಆವರಣದಲ್ಲಿ ವಿವಿಧ ಔಷಧೀಯ ಸಸ್ಯಗಳನ್ನು ಬೆಳೆಯಲಾಗಿದೆ. ದೈನಂದಿನ ಯೋಗ ತರಗತಿಗಳು ನಡೆಯುತ್ತಿವೆ. 2019 ಆಯುಷ್ ಕ್ಷೇಮ ಕೇಂದ್ರವಾಗಿ ಆಯ್ಕೆಯಾಗಿದ್ದು 2023 ಎನ್ಎಬಿಎಚ್ ಮಾನ್ಯತೆ ಪಡೆದ 50 ಆಸ್ಪತ್ರೆಗಳ ಪೈಕಿ ಸೇರಿದೆ. ದೂರದರ್ಶನದೊಂದಿಗೆ ಸ್ಥಳೀಯ ನಾಗರಾಜ ಸಕ್ಕರೆ ಕಾಯಿಲೆ ಮಂಡಿ ನೋವಿಗೆ ಚಿಕಿತ್ಸೆ ನೀಡುವ ಜೊತೆಗೆ ಔಷಧವಿಲ್ಲದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಕೆಲಸ ಈ ಆಸ್ಪತ್ರೆಯಿಂದ ನಡೆಯುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಯೋಗದ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಮತ್ತು ವೃದ್ಧರ ಬಗ್ಗೆ, ಈ ಮೊಣಕಾಲು ನೋವು ಮತ್ತು ಈ ಹೃದಯ ಶುಗರು ಇನ್ನೇನು ಈ ಥರ ಎಲ್ಲ ಸೌಲಭ್ಯ ಸಿಕ್ಕೈತೆ. ಇನ್ನೊಂದು ಈ ಮತ್ತೆ ಕವಿತಾ ಮೇಡಮ್ ನಮ್ಗೆ ಬಹಳ ಸಹಾಯ ಮಾಡಿದರು. ಫಲಾನುಭವಿ ಪುಷ್ಪಲತಾ ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಸಂತಾನ ಭಾಗ್ಯ ಲಭಿಸಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ನಾನು ಈ ಆಸ್ಪತ್ರೆಯಿಂದ ಪಡೆದ ಲಾಭ ಏನಂದ್ರೆ, ನನಗೆ ಮದುವೆಯಾಗಿ 5 ಆಗಿತ್ತು, ಮಕ್ಕಳಾಗಿರ್ಲಿಲ್ಲ. ಇಲ್ಲೇ ಮೇಡಮ್ ಅವ್ರ ಕಡೆ ತೋರ್ಸ್ಕೊಂಡಿಂದ ನಾನು 1 ನನಗೆ ಪ್ರೆಗ್ನೆನ್ಸಿ ನಿಂತ್ಕೊಂತು. ಇದನ್ನ ಮೇಡಮ್ ಅವ್ರ ಕಡೆಯಲ್ಲಿದ್ದ ಹೇಳಕ್ಕೆ ನನಗೆ ಬಹಳ ಇದಾಯ್ತು. ಸ್ಥಳೀಯ ಹನುಮಪ್ಪ ಈ ಕೇಂದ್ರದ ಮೂಲಕ ಗ್ರಾಮದಲ್ಲಿ ಉತ್ತಮ ಸೇವೆ ಸಿಗುವಂತಾಗಿದೆ ಎಂದು ಹೇಳಿದರು. ಮೊಣಕಾಲು ನೋವು, ಬಿಪಿ, ಶುಗರ್, ಗ್ಯಾಸ್ಟ್ರಿಕ್ ಇದ್ರ ಬಗ್ಗೆ ಎಲ್ಲ ಅನುಕೂಲ ಇದೆ. ಆನಂತರ ಚಿಕ್ಕ ಮಕ್ಕಳು ಯೋಗಕ್ಷೇಮಕ್ಕೂ ಬಹಳ ಅನುಕೂಲ ಇದೆ. ನಮ್ಗ್ ಬಹಳ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಗೌರ್ಮೆಂಟ್ ಸ್ಕೂಲ್ನಾಗ ಓದಿದ್ರು ರಾಷ್ಟ್ರ ಮಟ್ಟಕ್ಕೆ ಹೋದಾರೆ. ಎಲ್ಲ ಇಂಗ್ಲಿಷ್ ಮೇಡಮ್, ಕನ್ನಡ ಮೇಡಮ್ಕಿಂತ ಗೌರ್ಮೆಂಟ್ ಶಾಲೆ ಒಳಗೆ ಯಾವ್ದಕ್ಕೂ ಕಡಿಮೆ ಇಲ್ಲ ಅನ್ನೋದು ನಮ್ಗೆ ಬಹಳ ಹೆಮ್ಮೆ ಅನಿಸಿದೆ. ಗ್ರಾಮ ಆಯುಷ್ ಅಧಿಕಾರಿ ಡಾಕ್ಟರ್ ಕವಿತಾ ಈ ಆವರಣದಲ್ಲಿ 40 ವಿವಿಧ ಸಸ್ಯಗಳನ್ನು ಬೆಳೆಸಲಾಗಿದ್ದು ಜನರಿಗೆ ಇವುಗಳ ಮಹತ್ವದ ಬಗ್ಗೆ ತಿಳಿಸಿಕೊಡಲಾಗುತ್ತಿದೆ. ಇತ್ತೀಚೆಗೆ ಸ್ಥಾನಿಕ ಪಂಚಕರ್ಮ ಕೂಡ ಆರಂಭಿಸಲಾಗಿದೆ ಎಂದು ವಿವರಿಸಿದರು. ಸುಮಾರು 18 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 40 ವಿವಿಧಗಳ ಸಸ್ಯಗಳನ್ನ ನೆಟ್ಟಿದೀವಿ ನಾವು, ಔಷಧಿ ಸಸ್ಯಗಳನ್ನ. ಅದರ ಬಳಕೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇನ್ನೊಂದು ಸ್ಕೂಲಲ್ಲಿ ಮಕ್ಕಳಿಗೂ ತಿಳಿಸ್ಕೊಡ್ತೀವಿ, ಜನರಿಗೂ ತಿಳಿಸ್ಕೊಡ್ತಾ ಇದ್ದೀವಿ. ಇದು ನಮ್ದು ಆಯುರ್ವೇದ ಪರಂಪರೆ. ಆಯುರ್ವೇದ ಪರಂಪರೆ ಅಂದ್ರೆ ಇದು ದಿನನಿತ್ಯ ನಮ್ ಜೀವನದಲ್ಲೇ ಇದೆ, ಆದ್ರೆ ಅದನ್ನ ನಾವು ಅರ್ಥಕೊಂಡಿಲ್ಲ. ನಿತ್ಯ ಜೀವನವೇ ಆಯುರ್ವೇದ ಅಂತಾನು ಹೇಳ್ಬೋದು ನಾವು. ಚಿಕಿತ್ಸೆ ಅಷ್ಟೇ ಅಲ್ಲ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋ ತರ ಇದು ನಮ್ಮ ಆಯುರ್ವೇದ. ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಪರ್ವತ ಗೌಡ ಹಿರೇಗೌಡರ ಇಲ್ಲಿನ ಮೂಲಿಕಾ ವನದಲ್ಲಿ ಬೆಳೆದಿರುವ ಸಸ್ಯಗಳನ್ನು ಬಳಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಯೋಗ ಚಿಕಿತ್ಸೆ ಜೊತೆಗೆ ಯೋಗ ತರಬೇತಿ ಕೂಡ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಅಲ್ಲಿ ಬಂದಂತ ರೋಗಿಗಳು ಏನಿತ್ತಲ್ಲ, ವಿಶೇಷವಾದಂತ ಒಂದು ಚಿಕಿತ್ಸೆಯ ಸೌಲಭ್ಯ ಕೂಡ ಅಲ್ಲಿ ಇರುತ್ತೆ. ವಿಶೇಷವಾಗಿ ಆಯುಷ್ ಜಾಗೃತಿ ಅಂತ ಹೇಳ್ತೀವಿ ನಾವು, ಅಂದ್ರೆ ರೋಗ ಬಂದ ನಂತರ ಚಿಕಿತ್ಸೆ ಮಾಡೋದಕ್ಕಿಂತ ರೋಗ ಬರದೇ ಇರದ ಹಾಗೆ ನೋಡ್ಕೊಳ್ಳಿಕ್ಕೆ ದಿನಚರ್ಯ, ಋತುಚರ್ಯ ಇವುಗಳನ್ನೆಲ್ಲ ನಮ್ಮ ಅಲ್ಲಿ ವೈದ್ಯರು ಏನಿತ್ತಲ್ಲ, ವಿಶೇಷವಾಗಿ ಅಲ್ಲಿರುವಂತಹ ಗ್ರಾಮಸ್ಥರಿಗೆ ತರಬೇತಿ ಕೊಟ್ಟು ಎಲ್ಲರಿಗೂ ಆರೋಗ್ಯ, ಪ್ರತಿಯೊಬ್ಬರಿಗೂ ಆರೋಗ್ಯ, ಮನೆ ಮನೆಗೂ ಆರೋಗ್ಯ ಹಿನ್ನೆಲೆಯಲ್ಲಿ ಈ ಆಯುರ್ವೇದವನ್ನು ಕೊಂಡೊಯ್ಯುವಂತ ಒಂದು ವಿಶಿಷ್ಟವಾದಂತ ಒಂದು ಕಾರ್ಯಕ್ರಮ. ಗ್ರಾಮೀಣ ಭಾಗದಲ್ಲಿ ಜನರ ಆರೋಗ್ಯ ಕಾಪಾಡಿಕೊಳ್ಳಲು ಜಾಗೃತಿ ಮೂಡಿಸುವ ಕೆಲಸ ನಿಜಕ್ಕೂ ಶ್ಲಾಘನೀಯ.